ಸಿನಿಮಾ ರಂಗ ಹೊರಗಿನಿಂದ ನೋಡುವಾಗ ಒಂದು ಅದ್ಭುತ ಮಾಯಾಲೋಕದಂತೆ ಗೋಚರಿಸುತ್ತೆ. ನಾವು ಅದರೊಳಗೆ ಮಿಂಚಬೇಕು ಎನ್ನುವ ಆಸೆ ಎಲ್ಲರಲ್ಲೂ ಮೂಡುತ್ತೆ. ಅದರಲ್ಲೂ ಒಬ್ಬ ಸಿನಿಮಾ ನಿರ್ಮಾಪಕನಾದ ಮೇಲೆ ಆತನಿಗೆ ಸಿಗೋ ಮರ್ಯಾದೆ ಗೌರವ ಅದೆಷ್ಟೋ ಮಂದಿಯನ್ನು ನಾವು ಕೂಡ ಈ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡಬೇಕು ಅಂತ ಸೆಳೆಯುತ್ತಿರುತ್ತದೆ. ಅಂತಹ ಮಿಕೆಗಳೇ ಕೆಲವು ಸಮಯ ಸ್ವಾರ್ಥ ಸಾಧಕರಿಗೆ ವಕ್ರಗಳಾಗ್ತಾರೆ. ಯಾರೋ ಒಬ್ಬನ ಬಣ್ಣದ ಮಾತುಗಳನ್ನು ನಂಬಿ ಸಿನಿಮಾಗೆ ದುಡ್ಡು ಹಾಕಿದ ತುಳು ಸಿನಿಮಾ ನಿರ್ಮಾಪಕನೊಬ್ಬ ಸಿನಿಮಾದಿಂದ ಸರ್ವಸ್ವವನ್ನು ಕಳೆದುಕೊಂಡು ಬೀದಿಗೆ ಬಿದ್ದು ಇದೀಗ ಕಳ್ಳತನಕ್ಕೆ ಇಳಿದು ಪೊಲೀಸರ ಅತಿಥಿಯಾಗಿದ್ದಾನೆ. ಅದರಲ್ಲೂ ತುಳು ಸಿನಿಮಾ ರಂಗದಲ್ಲಿ ಇಂತಹ ಒಂದು ಘಟನೆ ನಡೆದಿರುವುದು ಎಲ್ಲರನ್ನು ದಿಗ್ಭ್ರಮೆಗೊಳಿಸಿದೆ. ಓ ಎಸ್, ಇವನ ಹೆಸರು ಉದಯ ಶೆಟ್ಟಿ ಕಾಂತಾವರ. ತುಳು ಸಿನಿ ರಂಗದಲ್ಲಿ ಭಾರೀ ಸಂಚಲನ ಮೂಡಿಸಿ ಹೆಸರು ಮಾಡಿದ್ದ ತುಳು ಸಿನಿಮಾ ಏಸಾ. ಏಸಾದ ಓರ್ವ ನಿರ್ಮಾಪಕ ಶೋಭರಾಜ್ ಪಾವುರು ಕತೆ ಸಂಭಾಷಣೆ ಬರೆದ ಈ ಚಿತ್ರದ ಕತೆಯನ್ನು ಕೇಳಿ ಉದಯ ಶೆಟ್ಟಿ ಕಾಂತಾವರ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದ, ಜೊತೆಗೆ ಸಿನಿಮಾದಲ್ಲಿ ಒಂದು ಪಾತ್ರವನ್ನೂ ಮಾಡಿದ್ದ. ಸಿನಿಮಾಗೆ ಹಾಕಿದ ದುಡ್ಡು ವಾಪಸ್ ಬಂದಿರಲಿಲ್ಲ. ಇದರಿಂದಾಗಿ ಮುಂಬೈ ಪುಣೆಯಲ್ಲಿದ್ದ ಹೋಟೆಲ್ಗಳನ್ನು ಮಾರಾಟ ಮಾಡುವ ಸ್ಥಿತಿಗೆ ಬಂದು ಮಂಗಳೂರಿನ ರೆಸ್ಟೋರೆಂಟ್ ಒಂದರಲ್ಲಿ ಕ್ಯಾಶಿಯರ್ ಆಗಿ ಕೆಲಸಕ್ಕೆ ಸೇರಿದ್ದ ಎನ್ನಲಾಗಿದೆ. ಈ ಸಮಯದಲ್ಲಿ ದುಡ್ಡಿಗಾಗಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ಹೊಳೆದಿದ್ದೆ ಸಿಎಂ ಪರಿಹಾರ ಖಾತೆಯಿಂದ ದುಡ್ಡು ದೋಚುವ ಖತರ್ನಾಕ್ ಪ್ಲಾನ್. ಹೌದು, ಆಂಧ್ರ ಸಿಎಂ ಪರಿಹಾರ ನಿಧಿ ಖಾತೆಗೆ ಕಣ್ಣ ಹಾಕಲು ಯತ್ನಿಸಿದ್ದ ಉದಯ ಶೆಟ್ಟಿ ಕಾಂತಾವರ ಸಹಿತ ಯೋಗೀಶ್ ಆಚಾರ್ಯ, ಬ್ರಿಜೇಶ್ ರೈ, ಗಂಗಾಧರ್ ರಾವ್ ಮತ್ತು ಇತರೆ 9 ಮಂದಿ ಆರೋಪಿಗಳನ್ನು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಆರೋಪಿಗಳು ನಕಲಿ ಚೆಕ್ ಬಳಸಿ ಆಂಧ್ರ ಸಿಎಂ ಪರಿಹಾರ ನಿಧಿಯಿಂದ 117 ಕೋಟಿ ರೂಪಾಯಿ ಹಣ ವಿಡ್ರಾ ಮಾಡಲು ಸಂಚು ರೂಪಿಸಿದ್ರು. ಒಟ್ಟು 3 ನಕಲಿ ಚೆಕ್ಗಳನ್ನು ಮಂಗಳೂರು, ಕೋಲ್ಕತ್ತಾ ಮತ್ತು ನವದೆಹಲಿ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಮಾಡಿದ್ರು. ಸಹಿಯ ಬಗ್ಗೆ ಅನುಮಾನಗೊಂಡ ಎಸ್ಬಿಐ ಅಧಿಕಾರಿಗಳು ವಿಜಯವಾಡದ ವೇಲಗಾಪುಡಿಯಲ್ಲಿರುವ ಎಸ್ಬಿಐ ಮುಖ್ಯ ಕಚೇರಿಯಲ್ಲಿ ಚೆಕ್ ಕುರಿತು ಪರಿಶೀಲಿಸಿದಾಗ ಘಟನೆ ಬೆಳಕಿಗೆ ಬಂದಿದೆ. ಆರೋಪಿ ಯೋಗೀಶ್ ಆಚಾರ್ಯ 52 ಕೋಟಿ ರೂಪಾಯಿ ಮೌಲ್ಯದ ಚೆಕ್ ಅನ್ನು ಮೂಡಬಿದ್ರೆಯ ಎಸ್ಬಿಐನಲ್ಲಿ ಡೆಪಾಸಿಟ್ ಮಾಡಲು ಯತ್ನಿಸಿದ್ದ. ಆರೋಪಿ ಉದಯ ಶೆಟ್ಟಿ ಸಿನಿಮಾ ನಿರ್ಮಾಪಕನಾಗಿದ್ದು ಈತ ಕೂಡ ಮಂಗಳೂರು ಬ್ರಾಂಚ್ನಲ್ಲಿ ಡೆಪಾಸಿಟ್ ಮಾಡಲು ಯತ್ನಿಸಿದ್ದ ಎಂದು ಪೊಲೀಸರ ತನಿಖೆಯ ವೇಳೆಗೆ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಒಬ್ಬ ತುಳು ಸಿನಿಮಾ ನಿರ್ಮಾಪಕ ಈ ರೀತಿಯ ಕೃತ್ಯಕ್ಕೆ ಇಳಿದಿರುವುದು ಸಿನಿ ರಂಗದಲ್ಲಿ ಸಂಚಲನ ಮೂಡಿಸಿದೆ. ಯಾರ್ಯಾರದ್ದೋ ಸ್ವಾರ್ಥದ ಬಣ್ಣದ ಮಾತುಗಳನ್ನು ನಂಬಿ ತಮ್ಮಲ್ಲಿ ಇರುವುದೆಲ್ಲವನ್ನು ಅಡವಿಟ್ಟು ಸಿನಿಮಾ ನಿರ್ಮಿಸಲು ಮುಂದಾಗುವಂತಹ ನಿರ್ಮಾಪಕರುಗಳು ಇಂತಹ ನಿದರ್ಶನಗಳಿಂದ ಪಾಠ ಕಲಿಯಬೇಕು ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, 1427.